ಹಲೋ ಎಲ್ಲರಿಗೂ, ಇವತ್ತಿನ ರೆಸಿಪಿ ಗೀ ರೈಸ್. ಮನೆಯಲ್ಲೇ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಗೀ ರೈಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವು ಗೀ ರೈಸ್ನ ಚಿಕನ್ ಗ್ರೇವಿ ಜೊತೆ ಇಲ್ಲಾಂದರೆ ಪನ್ನೀರ್ ಗ್ರೇವಿ ಜೊತೆನೂ ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಬನ್ನಿ, ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆಗೆ 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಒನ್ಸ್ ಎಣ್ಣೆ ಚೆನ್ನಾಗಿ ಹೀಟ್ ಆದಮೇಲೆ ಸ್ಪೈಸೀಸ್ ಎಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲು, ಹೂವ, ಚಕ್ಕೆ, ಲವಂಗ, ಬೇ ಲೀಫ್ ಎಲ್ಲ ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಸ್ಮೆಲ್ ಬರಬೇಕು ಸ್ಪೈಸೀಸ್ ಎಲ್ಲ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಒನ್ಸ್ ಸ್ಮೆಲ್ ಬರ್ತಾ ಇದೆ ಅನಿಸಿದಾಗ ಆನಿಯನ್, 3-4 ಆನಿಯನ್ ತೊಗೊಳ್ಳಿ. ನಾನಿಲ್ಲಿ 4 ಆನಿಯನ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ನೀವೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಚಿಕನ್ ಗ್ರೇವಿ ಜೊತೆ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಆನಿಯನ್ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಲೆಂತಿ ವೀಡಿಯೋನ ತೋರಿಸ್ತಿದ್ದೀನಿ, ಯಾಕಂದರೆ ಯಾವುದೇ ಥರ ಡೌಟ್ ಬರಬಾರ್ದು ಅಂತ ಹೇಳಿ. ನೋಡಿ, ಈಗ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಆಗಿ ಕಲರ್ ಚೇಂಜ್ ಕಾಣಿಸ್ತಿದೆ. ಈಗ 10-12 ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒನ್ಸ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅನಿಸಿದಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು. 3 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತ ಇದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒನ್ಸ್ ನಿಮಗೆ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಅಂತ ಅನಿಸಿದಾಗ ಒಂದು 2-3 ಇಡಿ ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪುದೀನ ಸ್ವಲ್ಪ ಕುಕ್ಕಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಹಸಿ ಬಟಾಣಿ ಹಾಕ್ಕೊತ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಡ್ರೈ ಗ್ರೀನ್ ಪೀಸ್ನ ತೊಗೊಂಡು ಬಂದು ವಾಟರಲ್ಲಿ ಓವರ್ ನೈಟ್ ಸೋಕ್ ಮಾಡಿನೂ ಹಾಕ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಲೋವಲ್ಲಿಡಿ, ಚೆನ್ನಾಗಿ ಕುಕ್ಕಾಗಿ ಹಾಕ್ಬಿಡಿ. ತೆಂಗಿನ ಹಾಲು ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಗೀ ರೈಸ್ಗೆ ತೆಂಗಿನಕಾಯಿ ಹಾಲು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊತಿದ್ದೀನಿ. ಒನ್ಸ್ ಗ್ರೈಂಡ್ ಆದಮೇಲೆ ಚೆನ್ನಾಗಿ ಪೇಸ್ಟ್ ಆಗಿರೋ ತೆಂಗಿನಕಾಯಿನ ಒಂದು ಸೀವರ್ಗೆ ಹಾಕ್ಕೊಂಡು ಇದ್ರ ನೀರೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಅಲ್ಲಲ್ಲಿ ತೆಂಗಿನಕಾಯಿ ಹಾಗೆ ಇದೆ. ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದೇ ರೀತಿಯಲ್ಲಿ ತೆಂಗಿನ ಹಾಲನ್ನ ತೆಗೆದಿಟ್ಕೊಳ್ಳಿ. ಗೀ ರೈಸ್ಗೆ ತೆಂಗಿನಕಾಯಿ ಹಾಲು ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಿಮ್ಗೆ ಹೋಟೆಲಲ್ಲಿ ಹೇಗಿರುತ್ತೆ ಗೀ ರೈಸ್ ಹಾಗೆ ಇರುತ್ತೆ. ನಾನು ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಕೊಂಡು ತೆಂಗಿನ ಹಾಲನ್ನ ತೆಗಿತಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್. ನೀವು ಟ್ರೈ ಮಾಡಿ ನೋಡಿ. ಹಾಲೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುಕ್ಕಾಗಿದೆ. 1-2-3 ಮಿನಿಟ್ಸ್ ಸಿಮ್ಮಲ್ಲಿ ಕುಕ್ಕಾದರೆ ಸಾಕು. ಇದಕ್ಕೆ ನಾನಿದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ತಿದ್ದೀನಿ. ನಾನು ಟೋಟಲಿ 4 ಕಪ್ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ 5 ಕಪ್ಸ್ ತೆಂಗಿನಕಾಯಿ ಹಾಲು ಹಾಕಿದ್ದೀನಿ. ಇನ್ನು ಮಿಕ್ಕಿದ 3 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಚೆನ್ನಾಗಿ ಬಾಯಿಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ನಾನು ಈಗ ಅನ್ನ ಹೇಗೆ ನೆನೆ ಹಾಕೋದಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಈ ಕಪ್ಪಲ್ಲಿ 4 ಕಪ್ ರೈಸ್ ತೊಗೊಂಡಿದ್ದೀನಿ. 4 ಕಪ್ ರೈಸ್ನ ಅರ್ಧ ಗಂಟೆ ಮುಂಚೆನೇ ನೆನೆ ಇಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಜೀರಿಗೆ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು 1/2 ಗಂಟೆ ಮುಂಚೆನೇ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ನಾನಿಲ್ಲಿ 7 ಕಪ್ಸ್ ನೀರು ಮಾತ್ರ ಹಾಕಬೇಕು. ತುಂಬ ನೀರು ಹಾಕಬಾರ್ದು. ನೀವು ನಾರ್ಮಲ್ ರೈಸ್ ತೊಗೊಂಡ್ರೆ 1:2 ರೇಷಿಯೋಲ್ಲೇ ಹಾಕ್ಕೊಳ್ಳಿ. ಇದು ಗೀ ರೈಸ್ ಆಗಿರೋದ್ರಿಂದ ನಾನಿಲ್ಲಿ 5 ಕಪ್ ತೆಂಗಿನಕಾಯಿ ಹಾಲು ಹಾಕ್ಕೊಂಡಿದ್ದೀನಿ. 3 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಸೋಕ್ ಮಾಡಿ ಇಟ್ಕೊಂಡಿರೋ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ರೈಸ್ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 70-80% ಕುಕ್ ಆಗೋವರೆಗೂ ವೆಯ್ಟ್ ಮಾಡಿ. 5 ಮಿನಿಟ್ಸ್ ಆದಮೇಲೆ 70% ರೈಸ್ ಕುಕ್ ಆಗಿದೆ. ಈ ಟೈಮಲ್ಲಿ 1.5 ಟೇಬಲ್ ಸ್ಪೂನ್ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ.
ನಿಂಬೆ ರಸ ತುಂಬ ಚೆನ್ನಾಗಿರೋ ಒಂದು ಟೇಸ್ಟ್ ಕೊಡುತ್ತೆ. 2 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಒಂದು ಲಿಡ್ನ ಹಿಡಿ. 1-10 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಕೊಂಡು ಹಾಗೇ ಕುಕ್ ಆಗಕ್ಕೆ ಬಿಡಿ. ಬನ್ನಿ, 10 ಮಿನಿಟ್ಸ್ ಆದಮೇಲೆ ಹೇಗಿದೆ ನಮ್ಮ ಗೀ ರೈಸ್ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಗೀ ರೈಸ್. ಇದು ಯಾವುದೇ ಒಂದು ಕರ್ರಿ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.